ಸಂದೇಶ್ ಹೇಳ್ತಾರೆ ಹೌ ಟು ಸ್ಟಾರ್ಟ್ ಅನ್ ಐ ಟಿ ಕಂಪನಿ ಪ್ಲೀಸ್ ಎಕ್ಸ್ಪ್ಲೈನ್. ಸಂದೇಶ್, ಒಂದು ಐ ಟಿ ಕಂಪನಿ ಶುರು ಮಾಡೋದಾದ್ರೆ ಸ್ನೇಹಿತರೆ ಯಾರ್ಯಾರು ಮಾಡಬೇಕು ಅಂತಿದ್ದೀರಿ ದಯವಿಟ್ಟು ಎರಡು ಮೂರು ನಿಮಿಷ ಟೈಮ್ ಮಾಡಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಒಂದು ಐ ಟಿ ಕಂಪನಿ ಅಂದ್ರೆ ಏನು, ಇನ್ಫಾರ್ಮೇಶನ್ ಟೆಕ್ನಾಲಜಿ ಯಾವ್ಯಾವ ರೀತಿಯ ಕಂಪನಿ ಮಾಡಬಹುದು. ಇಲ್ಲಿ ಸಾಮಾನ್ಯವಾಗಿ ನಾವು ಸರ್ವಿಸಸ್ ಕಂಪನಿ ಮತ್ತು ಪ್ರೊಡಕ್ಟ್ ಕಂಪನಿ ಅಂತೀವಿ. ಈ ಮತ್ತೊಂದನ್ನ ಸ್ಯಾಸ್ ಅಂತಾರೆ, ಸರ್ವಿಸಸ್ ಆಸ್ ಎ ಪ್ಲಾಟ್ಫಾರ್ಮ್. ಅದು ಸ್ಯಾಸ್ ಕಂಪನಿ ಸರ್ವಿಸಸ್ ಹೇಗೆ ಅಂದ್ರೆ ನೀವು ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಪ್ಲಾಟ್ಫಾರ್ಮ್ ಅಂತ ಸ್ಯಾಸ್ ಅಂತಾರೆ. ನಾನು ನಿಮಗೆ ಈ ಮೂರದ ಡಿಫ್ರೆನ್ಸ್ ಹೇಳ್ತೀನಿ, ಒಂದು ಪ್ರೊಡಕ್ಟು, ಇನ್ನೊಂದು ಸರ್ವಿಸಸ್ಸು, ಮತ್ತೊಂದು ಸ್ಯಾಸ್ ಅಂತ. ಪ್ರೊಡಕ್ಟ್ ಕಂಪನಿ ಅಂದರೆ ಈಗ ಗೂಗಲ್ ಇದೆ, ಫೇಸ್ಬುಕ್ ಇದೆ, ಅವ್ರದೇ ಪ್ರಾಡಕ್ಟು, ಅವ್ರದೇ ಪ್ಲಾಟ್ಫಾರ್ಮು, ಅವರು ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡ್ತಾರೆ, ಅದನ್ನು ಅವರು ಸೆಲ್ ಮಾಡ್ತಾರೆ. ಅಂದರೆ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ರೆವಿನ್ಯೂ ಮತ್ತೊಂದು ಬರುತ್ತೆ. ಈಗ ಇಂಡಿಯನ್ ಮನಿ ಎಫ್ ಎಫ್ ಆ್ಯಪ್ ಕೂಡ ನಮ್ಮದೇ ಒಂದು ಪ್ರಾಡಕ್ಟ್ ಇದೆ. ಇನ್ನೊಂದು ಎರಡನೇದು, ನೀವು ಸರ್ವಿಸಸ್ ಕಂಪ್ನಿ ಬೇರೆ ಕಂಪ್ನಿಗೆ ಬೇಕು. ಈಗ ಇನ್ಫೋಸಿಸ್ ಸರ್ವಿಸಸ್ ಕಂಪ್ನಿ, ನಮ್ಗೆ ಒಂದು ಯಾವುದೋ ಆ್ಯಪ್ ಬೇಕು ಅಂದ್ರೆ ಅವ್ರು ಮಾಡಿ ಕೊಡ್ತಾರೆ ನಮಗೆ. ನಮಗೆ ಅವರು ದೊಡ್ಡ ದೊಡ್ಡ ಕಂಪ್ನಿಗಳ ಐ ಟಿ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಅದು ಸಾಮಾನ್ಯವಾಗಿ ಬಾಡಿ ಶಾಪಿಂಗ್ ಅಂತಾರೆ, ಔಟ್ ಸೋರ್ಸಿಂಗ್ ಮಾಡ್ತಾರೆ. ಬೇರೆ ಕಂಪ್ನಿಗಳಿಗೆ 100 ಜನ ಇಂಜಿನಿಯರ್ ಬೇಕು, ಹೈರ್ ಮಾಡಿ ಅವ್ರಿಗೆ ಬೇಕಾಗಿದ್ದನ್ನು ಮಾಡಿಸ್ಕೊಡ್ತಾರೆ. ಮೂರನೇದು ಸಾಸ್ ಅಂತಾರೆ, ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಅಂತ. ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಅಂದರೆ ಅವರು ಒಂದಷ್ಟು ಪ್ರಾಡಕ್ಟ್ಗಳನ್ನ ಡೆವಲಪ್ ಮಾಡ್ತಾರೆ, ಅದನ್ನು ನಿಮಗೆ ಸರ್ವಿಸ್ ರೂಪದಲ್ಲಿ ಕೊಡ್ತಾರೆ. ಅಂದರೆ ನಿಮ್ಗೆ ಒನ್ ಟೈಮ್, ಈಗ ನಾನು ಯಾವುದೋ ಒಂದು ಇನ್ಫೋಸಿಸಲ್ಲಿ ಹೋಗ್ಬಿಟ್ಟು ಒಂದು ಯಾವುದೋ ಒಂದು ಸಾಫ್ಟ್ವೇರ್ನ ರೆಡಿ ಮಾಡಿಸ್ಬೇಕು, ಸಿ ಆರ್ ಎಂ ರೆಡಿ ಮಾಡಿಸ್ಬೇಕು ಅಂದರೆ 5 ಕೋಟಿ, 10 ಕೋಟಿ, 100 ಕೋಟಿ ಕೇಳ್ಬೋದು, ಡಿಪೆಂಡ್ಸ್ ಆನ್ ಕಾಂಪ್ಲೆಕ್ಸಿಟಿ. ಅದ್ರ ಬದಲು ನಾನು ಯಾವುದೋ ಒಂದು ಈಗ ಸೇಲ್ಸ್ ಫೋರ್ಸು ಅಥವಾ ನಮ್ಮ ಭಾರತದ ಕಂಪ್ನಿಗಳಿದಾವಲ್ಲ, ಒಂದಷ್ಟು ಇದೆ ಫ್ರೆಶ್ ಡೆಸ್ಕ್ ಅಂತ ನಾವು ಮತ್ತೊಂದಷ್ಟು ಇದೆ, ಅವರೆಲ್ಲ ಏನು ಮಾಡ್ತಾರೆ ಅಂದರೆ ನಿಮಗೆ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಅಂದರೆ ಸಬ್ಸ್ಕ್ರಿಪ್ಷನ್ ಬೇಸ್ದಲ್ಲಿ ನಿಮಗೆ ತಿಂಗಳಿಗೆ 2 ಲಕ್ಷ ಕೊಡಿ, ನಾನು ನಿಮ್ಮ ಎಂಪ್ಲಾಯೀಸ್ಗೆ ಅಷ್ಟು ಜನಕ್ಕೆ ಸಿ ಆರ್ ಎಂನ ನಿಮಗೆ ಬೇಕಾದಂಗೆ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಅಂತ ಮಾಡಿಕೊಡ್ತಾರೆ. ಅದು ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಅಂತ, ಅದು ಕೂಡ ಉತ್ತಮವಾದದೆ. ಬಟ್ ನನ್ನ ಪ್ರಕಾರ ಭಾರತೀಯರು ಸರ್ವಿಸಸ್ನ ಬೇಜಾನ್ ಮಾಡಿದ್ದೀವಿ, ಸಾಸು ಮಾಡ್ತಿದ್ದೀವಿ. ನಾವೀಗ ಮಾಡಬೇಕಾಗಿದ್ದು ಪ್ರಾಡಕ್ಟ್ ಕಂಪ್ನಿಗಳು, ನಾವು ಇನ್ನೊಂದು ಗೂಗಲ್ ಕಟ್ಟಬೇಕಾಗಿದೆ, ಇನ್ನೊಂದು ಫೇಸ್ಬುಕ್ ಕಟ್ಟಬೇಕು. ಸಾಸ್ ಕೂಡ ಇನ್ಫ್ಯಾಕ್ಟ್ ನಿಮಗೆ ಜೋಹೋ ಥರದ್ದು, ಫ್ರೆಶ್ ಡೆಸ್ಕ್ ಥರದ್ದು ಭಾಳಷ್ಟು ಕಂಪ್ನಿಗಳು ಭಾರತದಿಂದ ಬಂದಿದ್ದಾವೆ. ಅವು ಕೂಡ ಭಾರತ ಪ್ರಪಂಚದಾದ್ಯಂತ ವ್ಯಾಪಾರ ಮಾಡ್ತಿದ್ದಾವೆ. ಆ ರೀತಿಯ ಕಂಪ್ನಿಗಳನ್ನ ನೀವು ಕಟ್ಟಬೇಕಾಗತ್ತೆ.